ವೇದವ್ಯಾಸದೇವರಂತಾರೆ, ಬುದ್ಧಿಮಂತಂಚ ಶೂರಂಚ ಮೂಢಂ ಭೀರುಂ ಜಡಂ ಕವಿಂ ದುರ್ಬಲಂ ಬಲವಂತಂಚ ಭಾಗಿನಂ ಭಜತೆ ಸುಖಂ. ಯಾರಿಗೆ ಸುಖ? ಭಾರಿ ಬುದ್ಧಿವಂತನಾಗಿರ್ಬೋದು, ಹರಿಮೇಧಾವಿ, ಎಲ್ಲ ಶಾಸ್ತ್ರಗಳನ್ನ ಕರತಲಾಮಲಕ ಮಾಡಿಕೊಂಡರು, ಲೌಕಿಕ ವಿದ್ಯೆಗಳು ಗೊತ್ತು, ವೈದಿಕ ವಿದ್ಯೆಗಳು ಗೊತ್ತು, ಮಹಾವಿದ್ವಾಂಸ, ಮಹಾಬುದ್ಧಿವಂತ, ಉತ್ತಮವಾಗ್ಮಿ, ಆ ವಿದ್ಯೆಯಿಂದ ಬೇಕಾದಷ್ಟು ಹಣವನ್ನು ಗಳಿಸಬಹುದು, ಅವನೂ ಸುಖವಾಗಿದ್ದಾನೆ, ಅದೃಷ್ಟ ಇದ್ದರೆ. ಇನ್ನೊಬ್ಬ ಮೂಢ, ಏನೂ ಗೊತ್ತಿಲ್ಲ ಅವನು, ಯಾವುದೂ ಅರ್ಥವಾಗುವುದಿಲ್ಲ, ತನ್ನ ಹೆಸರು ಹೇಳಲಿಕ್ಕೆ ಬರೋದಿಲ್ಲ, ತಂದೆ ತಾಯಿಗಳನ್ನು ಗುರುತಿಸಲಿಕ್ಕಾಗುವುದಿಲ್ಲ, ಇಂತಹ ಮೂಢ ಇದ್ದಾನೆ. ಆದರೆ ಸುಖವಾಗಿರ್ತಾನೆ, ನಗನಗತಾ ಇರ್ತಾನೆ, ಹೊಟ್ಟೆ ತುಂಬ ಊಟ. ಅವನಿಗೆ ಮೌಢ್ಯ ಇದೆ, ಪ್ರಜ್ಞೆ ಇಲ್ಲ, ಮೆಚುರಿಟಿ ಇಲ್ಲ ಅಂತ ಉಳಿದವರಿಗಿಂತಲೂ ಇನ್ನಷ್ಟು ಹೆಚ್ಚು ಅವನ ಮೇಲೆ ಪ್ರೀತಿ ಮಾಡ್ತಾರೆ ತಂದೆ ತಾಯಿಗಳು. ಭಾರಿ ಬುದ್ಧಿವಂತ ಅಂತನ್ನುವವನಿಗೆ ಹೋಗು, ನಿನಗೇನಾಗಿದೆ ರೋಗ, ದುಡಿದುಕೊಂಡು ಬಾ, ಕೆಲಸ ಮಾಡು, ಓಡು ಅಂತ ಓಡಿಸ್ತಾರೆ ಅವನನ್ನು. ಬೆವರು ಸುರಿಸಿ ದುಡಿದು ಹಣ ಗಳಿಸಿ ತಂದು ಹಾಕಿ ಉಳಿದವರೆಲ್ಲರೂ ತಿಂದಾದ ಮೇಲೆ, ಮನೆಯಲ್ಲಿ ಕುಳಿತಲ್ಲಿಯೇ ಕುಳಿತು ತಿನ್ನುವವರು ತಿಂದಾದ ಮೇಲೆ ಉಳಿದದ್ದನ್ನು ತಿಂದು ಸುಖ ಪಡಬೇಕು ಬುದ್ಧಿವಂತ ಅಂತಾದವನು. ಬುದ್ಧಿವಂತರಾಗಬಾರದು ಅಂತ ನಾನು ಹೇಳ್ತಾ ಇಲ್ಲ, ದೈವ ಹೇಗೆ ಕೆಲಸ ಮಾಡುತ್ತೆ ಅಂತ. ಇಷ್ಟು ಕಷ್ಟಪಟ್ಟು ಬುದ್ಧಿವಂತ ಸುಖ ಪಡಬೇಕು. ಇವನು ಏನಿಲ್ಲ, ಇವನು ಕೆಲಸನೂ ಮಾಡೋದಿಲ್ಲ, ಓದಿಯೂ ಇಲ್ಲ, ಕೆಲಸವೂ ಇಲ್ಲ, ಏನಿಲ್ಲ, ಎರಡು ಹೊತ್ತು ಊಟ ಸುಗ್ರಾಸ ಭೋಜನ ಅವನಿಗಿದೆ. ಯಾಕೆ ಅಂದರೆ ಜನ್ಮಾಂತರದಲ್ಲಿ ಅನ್ನದಾನ ಮಾಡಿದ್ದ, ಅದರ ಫಲ ಇವತ್ತು ಅನುಭವಿಸ್ತಾ ಇದ್ದಾನೆ. ಸತ್ಕರ್ಮಗಳನ್ನು ಮಾಡಬೇಕು ಅನ್ನುವುದರಲ್ಲಿ ಮಾತ್ರ ತಾತ್ಪರ್ಯ. ಉದ್ಯೋಗ ಮಾಡಬಾರದು, ಬುದ್ಧಿವಂತಿಕೆ ಅಧ್ಯಯನ ಬೇಕಾಗಿಲ್ಲ, ಹೇಗೋ ಸುಖ ಬರುತ್ತೆ ಅಂತ ತಿಳಿಯುವುದಲ್ಲ. ಮನುಷ್ಯ ಬುದ್ಧಿವಂತನಾಗಬೇಕು, ಅಧ್ಯಯನಶೀಲನಾಗಬೇಕು, ವಿದ್ಯೆಗಳನ್ನು ಪಡೆದುಕೊಳ್ಳಬೇಕು, ಪರೋಪಕಾರ ಮಾಡಬೇಕು. ಆದರೆ ಸತ್ಕರ್ಮಗಳನ್ನು ಮಾಡುವುದರಲ್ಲಿ, ಮುಂದೆ ಬರುವ ಜನ್ಮದಲ್ಲಿ ತಾನು ಸುಖವಾಗಿರುವುದಕ್ಕೆ ಸತ್ಕರ್ಮಗಳನ್ನು ಮಾಡುವುದರಲ್ಲಿ ಅವನಿಗೆ ಆಗ್ರಹ ಇರಬೇಕು. ಅಷ್ಟು ಮಾತ್ರ ನಾವು ಮಹಾಭಾರತದ ಸಂದೇಶವನ್ನು ಪಡೆಯೋದು. ದೈವ ಇದ್ದರೆ ಸಾಕು ಅಂತ ಮಹಾಭಾರತವೇ ಹೇಳಿದೆ, ನಾನ್ಯಾಕೆ ಪ್ರಯತ್ನ ಮಾಡಬೇಕು? ಬುದ್ಧಿವಂತನಾದರೂ ಸರಿ, ಮೂಢನಾದರೂ ಸರಿ, ಎಲ್ಲ ಮೂಢರಿಗೂ ಸುಖ ಬರುತ್ತೆ ಅಂತ ಮಹಾಭಾರತ ಹೇಳಿದೆ. ಎಲ್ಲ ಬುದ್ಧಿವಂತರು ಸುಖವಾಗಿರುತ್ತದೆಂತೂ ಮಹಾಭಾರತ ಹೇಳ್ತಾ ಇಲ್ಲ. ಬುದ್ಧಿವಂತನೂ ಸುಖವಾಗಿರಬಹುದು, ಮೂಢನೂ ಸುಖವಾಗಿರಬಹುದು, ಅದೃಷ್ಟ ಸರಿಯಾಗಿದ್ದರೆ. ಅದೃಷ್ಟ ಸರಿಯಾಗಿರಬೇಕು ಅಂದರೆ ಸತ್ಕರ್ಮಗಳನ್ನು ಮಾಡಿ ಅದೃಷ್ಟದ ಚೀಲವನ್ನು ತುಂಬಿಕೊಳ್ಳಿ, ಪ್ರಸಂಗ ಬಂದಾಗ ಅದರ ಉಪಯೋಗವಾಗತ್ತೆ. ಸತ್ಯಧರ್ಮ ತೀರ್ಥರು ತಮ್ಮ ಮಾತಿನಲ್ಲಿ ಮಹಾಭಾರತದ ಸಂದೇಶವನ್ನೇ ನಮಗೆ ತಿಳಿಸ್ತಾರೆ. ಕೆಲವರೆಲ್ಲ ಭಿಕ್ಷುಕರು ಭಿಕ್ಷೆಯನ್ನು ಬೇಡುತ್ತಾರೆ. ಭಿಕ್ಷೆಯನ್ನು ಬೇಡುವ ಭಿಕ್ಷುಕರು ನಮಗೇನು ತಿಳಿಸ್ತಾರೆ, ಅವರು ನಮಗೆ ಬೇಡ್ಲಿಕ್ಕೆ ಬಂದಿರೋದಿಲ್ಲಂತೆ, ಕಲಿಸ್ಲಿಕ್ಕೆ ಬಂದಿರುತ್ತಾರೆ. ಅವರು ಭಿಕ್ಷುಕರಲ್ಲ, ಅವರು ಶಿಕ್ಷಕರು. ಶಿಕ್ಷಕರು ನಮಗೆ ಶಿಕ್ಷೆಯನ್ನು ನೀಡುತ್ತಾರೆ, ಶಿಕ್ಷಣವನ್ನು ನೀಡುತ್ತಾರೆ, ಯಾವ ರೀತಿ ಜೀವನದಲ್ಲಿ ಬದುಕಬೇಕು ಅಂತ ಅಲ್ವಾ. ಭಿಕ್ಷುಕರು ನಮಗೆ ಶಿಕ್ಷಕರಾಗಿಯೇ ಬರ್ತಾರೆ. ಏನು ಕಲಿಸ್ತಾರೆ ಅಂದರೆ, ಅದತ್ವ ಮಾದೃಶೋ ಮಾ ಭೂಹು ದತ್ವಾತ್ವಾಂ ತ್ವಾದೃಶೋ ಭವ ಅಂತ. ತನ್ನ ವೃತ್ತಿಯಿಂದಲೇ ಅವನು ನಮಗೆ ಕಲಿಸ್ತಾನೆ, ಬಾಯಿಯಿಂದ ಮಾತನಾಡಿ ಅಲ್ಲ. ತನ್ನ ವೇಷ, ತನ್ನ ದಾರಿದ್ರ್ಯ, ತನ್ನ ಪರಿಸ್ಥಿತಿ, ಇವುಗಳನ್ನು ತೋರಿಸುವ ಮೂಲಕ ನಮಗೆ ಕಲಿಸ್ತಾನಂತೆ. ನಾನು ಶ್ರೀಮಂತನಾಗಿದ್ದೆ, ನನ್ನ ಹತ್ತಿರ ಬೇಕಾದಷ್ಟು ಹಣ ಇತ್ತು ಜನ್ಮಾಂತರದಲ್ಲಿ, ನಾನು ದಾನ ಮಾಡಲಿಲ್ಲ, ಕೇವಲ ಭೋಗ ಮಾಡಿದೆ, ಅದರ ಪರಿಣಾಮ ಇವತ್ತು ನಾನು ಭಿಕ್ಷುಕನಾಗಿ ಹುಟ್ಟಬೇಕಾಗಿದೆ. ಇವತ್ತು ನೀನು ಶ್ರೀಮಂತನಾಗಿದ್ದೀಯ, ನಿನಗೆ ಮುಂದಿನ ಜನ್ಮದಲ್ಲಿ ಹೀಗೇ ಇರಬೇಕು ಅಂತ ಅಪೇಕ್ಷೆ ಇದ್ದರೆ ದಾನ ಕೊಡು, ನನ್ನ ಹಾಗೆ ಆಗಬೇಕು ಅಂತ ಅಪೇಕ್ಷೆ ಇದ್ದರೆ ಕೊಡಬೇಡ. ಅದತ್ವ ಮಾದೃಶೋ ಮಾ ಭೂಹು, ಕೊಡದೇ ಇದ್ರೆ ನನ್ನ ಹಾಗೆ ನೀನು ಭಿಕ್ಷುಕನಾಗಿ ಹುಟ್ಟೀಯ, ಕೊಟ್ಟರೆ ಈಗ ಇರುವಂತೆ ಮತ್ತೆ ಶ್ರೀಮಂತನಾಗಿ ಹುಟ್ಟೀಯ, ನಿನಗೇನು ಅಪೇಕ್ಷೆ ಇದೆ ಹಾಗೆ ಮಾಡು. ನನ್ನ ಹಾಗೆ ಆಗಬಾರದು ಅಂತಿದ್ರೆ ಕೊಟ್ಟು ಬಿಡು, ನಿನ್ನ ಹಾಗೆ ಇರಬೇಕು ಅಂತಿದ್ರೆ ಕೊಡು, ಇಲ್ಲ ನನ್ನ ಹಾಗೆ ಇರಬೇಕು ಅಂತಾದರೆ ಕೊಡೋ ಅವಶ್ಯಕತೆ ಇಲ್ಲ ಅಂತ ಹೇಳುವ ತಾತ್ಪರ್ಯ. ಜೀವನದಲ್ಲಿ ಕೇವಲ ನಾವು ಬುದ್ಧಿವಂತಿಕೆಯಿಂದ ಸುಖವಾಗಿರುವುದಕ್ಕೆ ಸಾಧ್ಯ ಇಲ್ಲ, ಕೇವಲ ಪರಾಕ್ರಮದಿಂದ ಸುಖವಾಗಿರುವುದಕ್ಕೆ ಸಾಧ್ಯ ಇಲ್ಲ. ಉತ್ತರ ಕುಮಾರ ಮಹಾಭಾರತದಲ್ಲಿ ವಿರಾಟ ಪರ್ವದಲ್ಲಿ ನೀವೆಲ್ಲ ಕೇಳಿದ ಕಥೆ ಏನಿತ್ತು ಅವನಲ್ಲಿ? ಭೀರುಂ, ಮಹಾಭಯಗ್ರಸ್ತ, ಹೆದರಿಕೆ ಅವನಿಗೆ.
ಕೇವಲ ಮನೆಯಲ್ಲಿ ಹೆಣ್ಣು ಮಕ್ಕಳ ಮುಂದೆ ತನ್ನ ಪರಾಕ್ರಮವನ್ನು ತೋರಿಸುವಂತಹ ಅವರೆದುರಿಗೆ ಭಾರೀ ಬಾಣಗಳ ಪ್ರಯೋಗ ಶಸ್ತ್ರಾಸ್ತ್ರಗಳ ಪ್ರಯೋಗ ನನ್ನ ಸಮಾನ ಮಹಾಪರಾಕ್ರಮಿ ಜಗತ್ತಿನಲ್ಲಿ ಯಾರಿಲ್ಲ ಅಂತ ಅಂತಃಪುರದಲ್ಲಿ ಜಂಬ ಕೊಚ್ಚಿಕೊಳ್ಳುವುದು ಅಷ್ಟೇ ಗೊತ್ತವನಿಗೆ ಒಬ್ಬರು ಎದುರಿಗೆ ಬಂದು ನಿಂತರೆ ಯುದ್ಧ ಮಾಡಲಿಕ್ಕೆ ಧೈರ್ಯ ಇಲ್ಲ ವಿದ್ಯೆ ಇದೆ ಆದರೆ ಭೀರು ವಿದ್ಯಾವಂತ ಬುದ್ಧಿವಂತ ಆದರೆ ಭೀರು ಆದರೆ ಅವನಿಗೆ ಸುಖ ಅಂತೂ ಸಿಕ್ತು ಸೋಲಲಿಲ್ಲ ಅವ ಕೌರವರ ಮಹಾಸೈನ್ಯ ಎದುರಿಗಿದೆ ಅತಿರಥಿ ಮಹಾರಥಿಗಳೆಲ್ಲ ಇದ್ದಾರೆ ಅಷ್ಟೆಲ್ಲ ಜನರ ಎದುರಿನಲ್ಲಿಯೂ ಸೋತು ಬರಲಿಲ್ಲ ಸಾಯಲಿಲ್ಲ ಗೆದ್ದು ಬಂದ ಕಾರಣ ಏನು ಅದೃಷ್ಟ ಚೆನ್ನಾಗಿತ್ತು ಚೆನ್ನಾಗಿದ್ದಕ್ಕೆ ಬೃಹನ್ನಲೆಯಂತಹ ಅರ್ಜುನನಂತಹ ಮಹಾಪರಾಕ್ರಮಿಯ ಸಹಾಯ ಸಿಕ್ಕಿದೆ ಗೆದ್ದು ಬಂದಿದ್ದಾನೆ ವೈಭವದ ಸ್ವಾಗತವಾಗಿದೆ ಅವನಿಗೆ ವಿರಾಟರಾಜನ ನಗರದಲ್ಲಿ ಮತ್ಸ್ಯದೇಶದಲ್ಲಿ ಅವನು ಭೀರು ಅದೇ ಭೀರು ತಾನೊಬ್ಬನೇ ಹೋಗಿದ್ದರೆ ಅವನ ಪರಿಸ್ಥಿತಿ ಏನಾಗ್ತಿತ್ತು ಬದುಕಿ ಬರುವುದು ಕಷ್ಟ ಆಗಿತ್ತು ಗೆಲ್ಲೋದಲ್ಲ ಸತ್ತು ಹೋಗ್ತಾ ಇದ್ದ ಅವನ ಶವ ಬರ್ತಾ ಇತ್ತು ಆದರೆ ಅರ್ಜುನನ ಸಹಾಯ ಸಿಕ್ಕಿದೆ ಕಾರಣ ಅವನ ಅದೃಷ್ಟ ಚೆನ್ನಾಗಿತ್ತು ಅರ್ಜುನನ ಸಹಾಯ ಸಿಕ್ಕಿದೆ ಅರ್ಜುನನ ಪರಾಕ್ರಮದಿಂದ ಎಲ್ಲ ಕೌರವರು ಸೋತದ್ದಾಯಿತು ಗೆದ್ದ ಕೀರ್ತಿ ಉತ್ತರ ಕುಮಾರನ ಪಾಲಿಗೆ ಬಂದಿದೆ ಸಂತೋಷದಿಂದ ಬಂದ ಶೂರಂ ಭೀರುಂ ಶೂರನಾದ ಅರ್ಜುನನಿಗೂ ಸುಖ ಇದೆ ಭೀರುವಾದ ಉತ್ತರ ಕುಮಾರನಿಗೂ ಸುಖ ಇದೆ ಯಾಕೆ ಅಂದರೆ ಅದೃಷ್ಟ ಚೆನ್ನಾಗಿತ್ತು ಬುದ್ಧಿಮಂತಂಚ ಶೂರಂಚ ಜಡಂ ಭೀರುಂ ಎಲ್ಲರಿಗೂ ಸುಖವಾಗತ್ತೆ ಮೂಢಂ ಭೀರುಂ ಜಡಂ ಕವಿಂ ಅತ್ಯಂತ ಆಲಸ್ಯ ಇರುವ ವ್ಯಕ್ತಿ ಅವನಿಗೂ ಸುಖ ಇದೆ ಭಾರೀ ದೀರ್ಘದರ್ಶಿಯಾದ ವ್ಯಕ್ತಿ ಮುಂದಾಲೋಚನೆಯನ್ನು ಮಾಡಿ ಕೆಲಸ ಮಾಡುವಂತಹ ವ್ಯಕ್ತಿ ಅವನಿಗೂ ಸುಖ ಇದೆ ಯಾವ ವ್ಯಕ್ತಿ ಅದೃಷ್ಟವಂತನಾಗಿದ್ದಾನೆ ಅವನಿಗೆ ಸುಖ ಇದೆ ಆದರೆ ನಾವು ಮಾತ್ರ ಬುದ್ಧಿವಂತರಾಗುವ ಶೂರರಾಗುವ ಯಾವಾಗಲೂ ಕ್ರಿಯಾಶೀಲರಾಗುವ ಪ್ರಯತ್ನವನ್ನು ಮಾಡಬೇಕು ಜನ್ಮಾಂತರದ ಅದೃಷ್ಟವು ಸಹಾಯವಾಗಿರಬೇಕು ಆಗ ನಾವು ಸುಖವಾಗಿರುವುದಕ್ಕೆ ಸಾಧ್ಯ ಇದೆ ನಾವು ಶೂರರಾಗುವುದು ಕ್ರಿಯಾಶೀಲರಾಗುವುದು ಯಾಕೆ ಅಂದರೆ ಜನ್ಮಾಂತರದಲ್ಲಿ ಅದೃಷ್ಟ ಇದ್ದರೆ ಸುಖವಾಗಿರಬಹುದು ಕದಾಚಿತ್ ಈಗ ನಾವು ಆಲಸಿಗಳಾದರೂ ಆದರೆ ಮುಂದಿನ ಜನ್ಮದ ಬುದ್ಧಿಯನ್ನು ಕಟ್ಟಿಕೊಳ್ಳೋದಕ್ಕಾಗೋದಿಲ್ಲ ಆಲಸ್ಯದಿಂದ ಅಪ್ಪ ಮಾಡಿದ ಆಸ್ತಿಯನ್ನು ಒಬ್ಬ ಆಲಸಿಯಾದ ಮಗ ಅನುಭವಿಸಬಹುದು ಆಸ್ತಿ ಇರೋವರೆಗೆ ಅದು ಮುಗಿದ ಮೇಲೆ ಇವನು ಬೀದಿಪಾಲಾಗ್ತಾನೆ ಆಲಸ್ಯದಿಂದ ಇವನಿಗೆ ಸುಖ ತತ್ಕಾಲದಲ್ಲಿ ಸಿಗತ್ತೆ ಆದರೆ ಎತ್ತದಗ್ರೇ ಅಮೃತಂ ಆದರೆ ಕೊನೆಗೆ ಅದು ವಿಷ ಈಗ ಇವನು ಶೂರನಾಗಿ ಈಗ ಇವನು ದೀರ್ಘದರ್ಶಿಯಾಗಿ ಮುಂದಾಲೋಚನೆಯನ್ನು ಮಾಡಿ ಕಾಲಕಾಲಕ್ಕೆ ಮಾಡಬೇಕಾದ ಕರ್ತವ್ಯ ಕರ್ಮಗಳನ್ನು ಚೆನ್ನಾಗಿ ಮಾಡಿ ತನ್ನ ಪುಣ್ಯದ ಭಂಡಾರವನ್ನು ತುಂಬಿಕೊಂಡ ಅಂತಾದರೆ ಈಗ ಮಾತ್ರ ಅಲ್ಲ ಮುಂದೂ ಅದೃಷ್ಟ ಇದೆ ಈಗಲೂ ಸುಖವಾಗಿರ್ತಾನೆ ಈಗ ಮತ್ತೆ ಬುತ್ತಿಯನ್ನು ಕಟ್ಟಿಕೊಂಡಿದ್ದಾನೆ ಮುಂದೂ ಸುಖವಾಗಿರ್ತಾನೆ ಮನೆಯಲ್ಲಿ ಕಟ್ಟಿದ ಬುತ್ತಿಯನ್ನು ತೆಗೆದುಕೊಂಡು ಹೋಗ್ತೇನೆ ಅಂತ ಹೊರಟರೆ ಇರುವವರೆಗೆ ತಿಂದು ಉಪವಾಸ ಸಾಯಬೇಕಾಗತ್ತೆ ಆದರೆ ಮತ್ತೆ ಬುತ್ತಿಯನ್ನು ಕಟ್ಟಿಕೊಂಡು ತಯಾರಾಗಿ ಹೊರಟ್ರ ಅಂದರೆ ಎಂತಹ ಬಿಸಿಲಿನಲ್ಲಿಯೂ ಎಷ್ಟೇ ಹಸಿವೆಯಾದರೂ ಏನೇ ಕಷ್ಟವಾದರೂ ಮತ್ತೆ ಸಿದ್ಧ ಇದೆ ಅನ್ನ ಮತ್ತೆ ಸುಖಕ್ಕೆ ತಾನು ಸಾಧನೆಯನ್ನು ಮಾಡಿಕೊಂಡವನಿಗೆ ಯಾವ ಭಯವೂ ಇಲ್ಲ ಹಾಗೆ ಮನುಷ್ಯ ಪ್ರಯತ್ನವನ್ನು ಮಾಡಬೇಕು ಜನ್ಮಾಂತರದ ಅದೃಷ್ಟವು ಸಹಕಾರಿಯಾಗಬೇಕು ಆಗ ಅವನು ಸುಖವಾಗಿರ್ತಾನೆ ಜೊತೆಗೆ ಮನುಷ್ಯ ಶಾಸ್ತ್ರದ ಬಗ್ಗೆ ವಿಶೇಷವಾದ ತಿಳುವಳಿಕೆಯನ್ನು ಪಡೆದುಕೊಳ್ಳಬೇಕು ಏನೂ ತಿಳುವಳಿಕೆ ಇಲ್ಲ ಅಂದರೆ ಒಂದರ್ಥದಲ್ಲಿ ಅವನು ಸುಖವಾಗಿರ್ತಾನೆ ಏಚ ಮೂಢತಮಾಲೋಕೆ ಏಚ ಬುದ್ಧೇ ಪರಂಗತಾಹ ಯಾರು ಮೂಢರೋ ಅವರೂ ಸುಖವಾಗಿರ್ತಾರೆ ಯಾರು ಪೂರ್ಣವಾಗಿ ಜ್ಞಾನ ಪಡೆದಿದ್ದಾರೆ ಅವರಿಗೂ ಸುಖ ಇದೆ ಆದರೆ ಯಾರಿಗೆ ಈ ಕಡೆಗೆ ಪೂರ್ಣ ಜ್ಞಾನವೂ ಇಲ್ಲ ಪೂರ್ಣ ಮೌಢ್ಯವೂ ಇಲ್ಲ ಅರ್ಧ ತಿಳಿದಿದ್ದಾರೆ ಅವರಿಗೆ ಮಾತ್ರ ಕ್ಲಿಶ್ಯತ್ಯಂತರಿತೋ ಜನಃ ಆಚೆ ಇಲ್ಲ ಈಚೆ ಇಲ್ಲ ಮಧ್ಯ ಇದ್ದವರಿದ್ದಾರಲ್ಲ ಅವರಿಗೆ ಬಹಳ ದುಃಖ ಇದೆ ದೇವರೂ ಗೊತ್ತಿಲ್ಲ ಧರ್ಮಕರ್ಮಗಳು ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಯಾವ ಸಮಸ್ಯೆಯೂ ಇಲ್ಲ ಅವನು ಮಾನ ಅವಮಾನ ಏನಿಲ್ಲ ಊಟಕ್ಕೆ ಹಾಕಿದರೆ ಊಟ ಮಾಡ್ತಾನೆ ಸುಖವಾಗಿರ್ತಾನೆ
ಆದರೆ ಮಧ್ಯದ ಜನ ಇದ್ದಾರೆ. ದೇವರು ಧರ್ಮ ಗೊತ್ತು, ತಾರತಮ್ಯ ಗೊತ್ತು. ಕೆಲವರಿಗೆ ತಾರತಮ್ಯ ಅಂದರೆ ಏನು ಅಂತೇ ಗೊತ್ತಿರೋದಿಲ್ಲ, ಸುಖವಾಗಿರ್ತಾರ. ತಾರತಮ್ಯದ ಬಗ್ಗೆ ಗೊತ್ತಿದೆ, ಚೆನ್ನಾಗಿ ಗೊತ್ತಿಲ್ಲ, ಅಂಥವನಿಗೆ ಸಮಸ್ಯೆ. ತಾರತಮ್ಯ ಪೂರ್ಣವಾಗಿ ಗೊತ್ತಿದ್ರೂ ದುಃಖ ಆಗೋದಿಲ್ಲ, ಏನೂ ಗೊತ್ತಿಲ್ಲ ಅವನಿಗೂ ದುಃಖ ಇಲ್ಲ. ತಾರತಮ್ಯ ಅಂದರೆ ಏನು ಅಂತ ಗೊತ್ತು, ಆದರೆ ಹೇಗೆ ಅಂತ ಗೊತ್ತಿಲ್ಲ, ಅವನಿಗೆ ದುಃಖವಾಗುತ್ತೆ. ಒಬ್ಬನಿಗೆ ಹೆಚ್ಚು ಮರ್ಯಾದೆ, ಮತ್ತೊಬ್ಬನಿಗೆ ಕಡಿಮೆ ಮರ್ಯಾದೆ. ಅವನಿಗೆ ಹೆಚ್ಚು ಸಂಭಾವನೆ, ಮತ್ತೊಬ್ಬರಿಗೆ ಕಡಿಮೆ ಸಂಭಾವನೆ. ಇದರಲ್ಲಿ ಯಾರಿಗೆ ದುಃಖವಾಗುತ್ತೆ, ಯಾರಿಗೆ ಆಗೋದಿಲ್ಲ, ಯಾರಿಗೆ ಏನು ಗೊತ್ತಿಲ್ಲ. ಹೆಚ್ಚು ಕೊಟ್ಟರು ಅರ್ಥ ಆಗೋದಿಲ್ಲ, ಕಡಿಮೆ ಕೊಟ್ಟರು ಅರ್ಥ ಆಗೋದಿಲ್ಲ, ಮೊದಲು ಕೊಟ್ಟರು ಗೊತ್ತಾಗೋದಿಲ್ಲ, ಕೊನೆ ಕೊಟ್ಟರು ಅವನಿಗೆ ಗೊತ್ತಾಗೋದಿಲ್ಲ. ಬಂತಲ್ಲ ಸಾಕು ಅಂತಾನೆ ಸುಖ ಪಟ್ಟುಬಿಡ್ತಾನೆ. ಏಜ ಮೂಢತಮಃ. ಇನ್ನು ಕೆಲವರು ಏಜ ಬುದ್ಧಿ ಪರಂಗತಃ, ಅವರಿಗೆ ಪೂರ್ಣವಾಗಿ ತಾರತಮ್ಯ ಗೊತ್ತು, ತನ್ನ ಯೋಗ್ಯತೆ ಗೊತ್ತು. ಯಾರು ಉತ್ತಮರು ಅವರು ದೊಡ್ಡವರು ಅಂತ ಚೆನ್ನಾಗಿ ತಿಳಿದಿದ್ದಾನೆ. ನನ್ನ ಯೋಗ್ಯತೆಗೆ ತಕ್ಕ ಹಾಗೆ ನನಗೆ ಸಿಕ್ಕಿದೆ, ಅವರಿಗೆ ಹೆಚ್ಚು ನನಗೆ ಕಡಿಮೆ, ಇದು ಯೋಗ್ಯ ಅಂತ ಅವನು ಸಂತೋಷ ಪಡ್ತಾನೆ. ಆದರೆ ತಾರತಮ್ಯ ಏನು ಅಂತ ಗೊತ್ತಿದೆ, ಮೊದಲು ಕೊನೆ ಇವುಗಳ ವ್ಯತ್ಯಾಸ ಗೊತ್ತು, ಹೆಚ್ಚು ಕಡಿಮೆ ತಿಳಿಯುತ್ತೆ. ಆದರೆ ತಾರತಮ್ಯದ ಜ್ಞಾನ ಸರಿಯಾಗಿ ಪೂರ್ಣ ಇಲ್ಲ. ನಾನೇ ದೊಡ್ಡವ ಅಂತ ತಿಳಿದಿದ್ದಾನೆ, ಅಂಥವನಿಗೆ ಕಡಿಮೆ ಬಂದದ್ದಕ್ಕೆ, ತಡವಾಗಿ ಬಂದದ್ದಕ್ಕೆ ಮನಸ್ಸಿಗೆ ದುಃಖವಾಗುತ್ತೆ. ಹಾಗಾಗಬಾರದು ಅಂತಾರೆ. ಹಾಗಾದರೆ ಯಾವುದನ್ನು ಆರಿಸಿಕೊಳ್ಳಬೇಕು? ಮೂಢನಾಗಿರುವುದು ಅರ್ಥ ಇಲ್ಲ, ಅರ್ಥ ತಿಳಿಯುವುದರಲ್ಲಿಯೂ ಅರ್ಥ ಇಲ್ಲ. ಪರಿಪೂರ್ಣವಾಗಿ ತಿಳಿಯಬೇಕು, ದೇವರ ಬಗ್ಗೆ ತಿಳಿಯಬೇಕು, ಪರಿಪೂರ್ಣವಾಗಿ ತಿಳಿಯಬೇಕು. ಏನೂ ತಿಳಿದವನಿಗೆ ಸಮಸ್ಯೆ ಇಲ್ಲ, ದೇವರಿದ್ದಾನೆ ಅಂತ ಗೊತ್ತು, ಅಲ್ಲಿ ಇಲ್ಲಿ ಸ್ವಲ್ಪ ಸ್ವಲ್ಪ ಶಾಸ್ತ್ರವನ್ನು ಕೇಳಿ ತಿಳಿದಿದ್ದಾನೆ, ಪೂರ್ಣ ಓದಿರೋದಿಲ್ಲ, ಆಳಕ್ಕಿಳಿದು ಓದೋದಿಲ್ಲ, ನಿತ್ಯವೂ ಶಾಸ್ತ್ರಗಳ ಪಾಠ ಪ್ರವಚನಗಳಲ್ಲಿ ಭಾಗವಹಿಸೋದಿಲ್ಲ, ಏನೋ ತಕ್ಕ ಮಟ್ಟಿಗೆ ತಿಳಿದುಕೊಂಡಿದ್ದಾನೆ. ತಲೆ ಕೆಟ್ಟು ಹೋಗ್ತದೆ ಅವನಿಗೆ.